ಇಲ್ಲಿಂದ ನಾವು ಅಡ್ವೆಂಚರ್ ಅಲ್ಲಿ ಹೋಗ್ಬೇಕಾಗುತ್ತೆ. ನಿಮ್ಗೆ ಕಾಣಿಸ್ತಾ ಇದೆ ಇಲ್ಲಿ ಕಾಡು ತರ ಇದೆ. ಈ ಕಾಡಿನ ಮುಂದೆ ಹೋದ್ರೆ ಬೆಟ್ಟದ ಪೀಕಿಗೆ ಹೋಗ್ತೀವಿ. ಬನ್ನಿ ಹೋಗೋಣ. ಇಲ್ಲಿ ಫುಲ್ಲು ಅಡ್ವೆಂಚರ್ ಆಗಿದೆ ನೋಡ್ಬೋದು ನೀವು. ಇಲ್ಲೇ ಮುಂದ್ಗಡೆ ಎಲ್ಲ ಫುಲ್ಲು ಬಿದಿರಿನ ಕೋಟೆ, ಎಲ್ಲಿ ನೋಡಿದ್ರು ಕೋಟೆ 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 ನೋಡಿ. ಫುಲ್ಲು ಕಾಡು ಕಾಡು ಕಾಡು. ಈ ಟೈಮಲ್ಲಿ ಇಲ್ಲೆಲ್ಲಾದರೂ ಬರ್ತೀನಿ ಅನ್ನಂಗಿದ್ರೆ ದಯವಿಟ್ಟು ಬೆಂಕಿ ಹತ್ಸೋಂಥ ಯಾವ ಐಟಮ್ಗಳನ್ನೂ ಇಲ್ಲಿಗೆ ತರಬೇಡಿ. ಏನಕ್ಕೆ ಅಂತಂದರೆ ನೋಡಿ, ಎಲ್ಲ ಎಲೆಗಳೆಲ್ಲ ಉದುರಿರ್ತವೆ ಈ ಕಾಡಲ್ಲಿ. ಬೇಸಿಗೆ ಟೈಮಲ್ಲಿ ಎಲೆಗಳು ಉದುರೋದು, ನಮ್ಮ ನಿತ್ಯ ಹರಿದ್ವರ್ಣ ಕಾಡುಗಳೆಲ್ಲ ಎಲ್ಲೆಲ್ಲಿ ಬರ್ತವೋ ಅಲ್ಲೆಲ್ಲ ಆಲ್ಮೋಸ್ಟ್ ಬೇಸಿಗೆಗಾಲದಲ್ಲಿ ಎಲೆಗಳೆಲ್ಲ ಉದುರೋಗ್ಬಿಡುತ್ತೆ. ಮಳೆಗಾಲ ಮತ್ತೆ ಸ್ಟಾರ್ಟ್ ಮಾಡಿದ್ಮೇಲೆ ಎಲೆಗಳು ಚಿಗಿರೋಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲೇನಂತಂದರೆ ಬಿಸಿಲಿಗೆ ಎಲೆಗಳೆಲ್ಲ ನೋಡಿ ಈ ಥರ ಗರಮ್ ಆಗಿರುತ್ತೆ. ಸ್ವಲ್ಪ ಒಂದು ಕಿಡಿ ಅದಕ್ಕೆ ತಾಕ್ತು ಅಂದರು ಇಡೀ ಇಲ್ಲಿರುವಂಥ ಎಲ್ಲ ಮರಗಳು ಎಲ್ಲ ಗಿಡಗಳು ನಾಶ ಆಗುತ್ತೆ. ಅದಕ್ಕೆ ದಯವಿಟ್ಟು ಯಾರು ಇಲ್ಲಿಗೆ ಬೆಂಕಿ ಪಟ್ಟಣ ಆಗಿರಲಿ, ಸಿಗರ್ಲೈಟ್ ಆಗಿರಲಿ, ಸ್ಮೋಕ್ ಮಾಡೋದಾಗಿರಲಿ ಮಾಡೋಕ್ಕೆ ಹೋಗ್ಬೇಡಿ. ನೋಡಿ ಹೆಂಗಿದೆ ಸುತ್ತ ಕಾಡು ಕಾಡು ಕಾಡು. ಕಾಡುಗಳನ್ನೆಲ್ಲ ದಾಟ್ಕೊಂಡು ಹೋಗಬೇಕು. ಎಲ್ಲ ಕಡೆ ಮಾರ್ಕಿಂಗ್ ಮಾಡಿದ್ದಾರೆ. ಇಲ್ಲೂ ಮಾರ್ಕಿಂಗ್ ಇದೆ. ಈ ಸಣ್ಣ ಒಂದು ಬಿದಿರಿನ ಕಾಡನ್ನು ದಾಟ್ಕೊ ಬಂದಮೇಲೆ ಇಲ್ಲಿ ಕಾಣಿಸುತ್ತೆ ಸೂಪರ್ ವ್ಯೂ. ಇದ್ಯಾವುದೋ ಗಿಡ ಇವಾಗ ಚಿಗುರೊಡೆದು ಹೂ ಬಿಡ್ತಾ ಇದೆ. ಚಿಗರೆ ಗಿಡನ ಹೆಸರೇ ಚಿಗರೆ ಗಿಡ ಅಂತ ಬರೋದು. ಇಲ್ಲೆಲ್ಲ ಇದ್ರು ಊರಲ್ಲೇ ಇದ್ದೀವಿ ಅನ್ನೋ ಫೀಲ್ ಆಗುತ್ತೆ. ಏನಕ್ಕಂತಂದರೆ ಇಲ್ಲಿಗೆ ಟ್ರೈನ್ ಸೌಂಡ್ ಕೇಳಿಸ್ತಾನೆ ಇರುತ್ತೆ, ಹಾಗಾಗಿ ಎಲ್ಲೋ ತಪ್ಪಿಸ್ಕೊಂಡಿದ್ದೀವಿ ಅಂತ ಅನ್ಸಲ್ಲ. ಆಮೇಲೆ ಮಾರ್ಕಿಂಗೂ ಇದೆ, ಚೆನ್ನಾಗಿ ಮಾರ್ಕಿಂಗ್ ಮಾಡಿದ್ದಾರೆ, ಎಲ್ಲೋದರೂ ಆರಾಮಲ್ಲಿ ಹೋಗಿ ಬರ್ಬೋದು. ಹಾಗೆ ಜೊತೆಗೆ ಶಬೀರ್ ತರದವರಿದ್ರೆ ದಾರಿ ಮಿಸ್ಸೇ ಆಗಲ್ಲ, ಪ್ಲೇಸ್ಗಳು ಮಿಸ್ ಆಗಲ್ಲ. ಎಲ್ಲ ಕಡೆನೂ ನೋಡ್ಕೊಂಡು ನೋಡಿಕೊಂಡು ಹೋಗ್ಬೋದು. ನೋಡಿ ಇಲ್ಲೆಲ್ಲ ಬಿದಿರುಗಳನ್ನ ನೆಟ್ಟಂಗೆ ಕಾಣಿಸುತ್ತೆ, ಫುಲ್ಲು ಬಿದಿರು ತೋಟ ಇದ್ದಂಗಿದೆ. ಒಳ್ಳೆ ಸಾಲಲ್ಲಿ ನೆಟ್ಕೊಂಡು ಹೋಗಿದ್ದಾರೆ. ಇವೆಲ್ಲ ಕರಡಿ ಉತ್ತಿರೋದಾ ಇದೆಲ್ಲ? ಹೋಗಿ ಅಲ್ಲಿಗೆ ಬರ್ಬೇಕು ಕರೆಕ್ಟಾಗಿ. ಇಲ್ಲೆಲ್ಲೂ ಶಾರ್ಟ್ ಕಟ್ ಏನು ಇಲ್ಲ. ಹಿಂಗೆ ಅಲ್ಲೈತ್ ನೋಡ್ರಿ, ಅಲ್ಲಿ ಆಗುತ್ತಾ ಗುಣಿ ಸಂದಿಗೆ ಇಷ್ಟೇ ಎಲ್ಲ ಇರೋದು. ಗವಿ ಕಾಣುತ್ತಲ್ಲ ಅದು ದೇವಸ್ಥಾನನೇ. ಓಹೋ, ಓಕೆ ಓಕೆ. ಪಾರಿವಾಳ ಆ ಗುಂಡು, ಪಾರಿವಾಳ ಗುಂಡು. ಬನ್ನಿ ಬೇಗ ಬೇಗ ಹೋಗಿ ಬರೋಣ. ನೀವು ಆಫೀಸಲ್ಲಿ ಕೂತು ವರ್ಕ್ ಮಾಡಿರ್ತೀರಾ, ಎಷ್ಟೇ ಸುಸ್ತಾಗಿದ್ರು ಈ ಪ್ಲೇಸಿಗೆ ಬಂದರೆ ಸಿಕ್ಕಾಬಟ್ಟೆ ರಿಲ್ಯಾಕ್ಸ್ ಆಗುತ್ತೆ. ಒಂದ್ಸತಿನಾದರೂ ವೀಕೆಂಡಲ್ಲಿ ಇಲ್ಲಿಗೆ ವಿಸಿಟ್ ಮಾಡಿ, ಸಖತ್ತಾಗಿರುತ್ತೆ. ನೀವೇನಾದರೂ ವೆಹಿಕಲ್ ತೊಗೊಂಬರ್ತೀನಿ ಅನ್ನಂಗಿದ್ರೆ ಕೆಳಗಡೆ ಗೋಶಾಲೆ ಇದೆ, ಆ ಗೋಶಾಲೆ ತನಕ ತಂದು ಅಲ್ಲಿ ನಿಲ್ಲಿಸ್ಬೋದು. ಅಲ್ಲಿಂದ ಮುಂದೆ ಬರೋದಕ್ಕೆ ಆಗಲ್ಲ. ಇಲ್ಲಿಂದ ರೋಡ್ ನೋಡಿ ಹೆಂಗಿದೆ, ರಿಯಲ್ ಟ್ರಕ್ಕಿಂಗ್ ಎಕ್ಸ್ಪೀರಿಯನ್ಸ್. ನೋಡಿ ಗುರು ಹೆಂಗಿದೆ ದಾರಿ, ಸೈಕ್ ಸೈಕ್ಕಾಗಿದೆ. ಈ ದಾರಿ ಒಳಗಡೆ ಮಾತ್ರ ಮಿಸ್ ಆದರೆ ಎಲ್ಲಿ ಹೋಗಿದ್ದೀವಿ ಏನಂತ ಗೊತ್ತಾಗಲ್ಲ. ಈ ಕಲ್ಲಿ ಒಂದು ಡೈರೆಕ್ಷನ್ ಮಿಸ್ ಮಾಡಿ ತಪ್ಪಿಸಿದ್ರೆ ಸಾಕು ಎಲ್ಲ ಹೋಗ್ತೀವಿ, ಮನೆಗೂ ಗೊತ್ತಾಗಲ್ಲ.
ಏನಿಲ್ಲ ಅಂದ್ರೆ ಒಂದಿನ ಬೇಕು ನಡ್ಕೊಂಡು ಹೋಗಿ ನಡ್ಕೊಂಡು ಬರೋಕ್ಕೆ. ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ಬರ್ತೀವಿ ಅನ್ನಂಗಿದ್ರಲ್ಲ, ಬೇಕಾಗಲ್ವಾ? ಇಲ್ಲಿ ಅದೊಂದು ಕಲ್ದಾರಿ ಇದೆ, ಈ ಕಲ್ದಾರಿಗೆ ಬಂದು ಜಾಯ್ನ್ ಆಗ್ತೀವಿ. ಇಲ್ಲಿ ಇವರು ಇಷ್ಟೊತ್ತಿನೇ ಎನರ್ಜಿ ಖಾಲಿಯಾಗಿದೆ ಅರ್ಧಕ್ಕರ್ಧ, ಇನ್ನೂ ಇಳಿಯೋದಕ್ಕೆ ಅರ್ಧ ಎನರ್ಜಿ. ಟೋಟಲಿ ಒಂದಿನಕ್ಕೆ ಮಾತ್ರ ಫ್ರೆಂಡ್ಸ್ ಜೊತೆಗೆಲ್ಲ ಬರ್ತೀನಿ ಅನ್ನಂಗಿದ್ರೆ ಎಂಜಾಯ್ ಮಾಡ್ಕೊಂಡು ಇಲ್ಲಿಗೆ ಹೋಗ್ಬೋದು. ನೋಡಿ ದಾರಿ ಹೆಂಗಿದೆ ಅಂತ, ಏನೂ ಕಾಣಲ್ಲ. ಬಟ್ ಇಲ್ಲಿ ಬಿಸಿಲು ಅಂತ ಸುಸ್ತಾಗೋದಿಲ್ಲ. ಏನಕ್ಕಂತಂದರೆ ಎಲ್ಲ ಕಡೆ ಮರಗಳಿರೋದ್ರಿಂದ ಆರಾಮ್ಸೆ ಬಂದು ಆರಾಮಾಗಿ ಹೋಗ್ಬೋದು. ಅದಕ್ಕೆ ಹೇಳಿರೋದು, ಬೆಂಕಿ ಹಾಕಿದ್ರೆ ಇವೆಲ್ಲ ನಾಶ ಆದರೆ ಯಾರಿಗೂ ಬರೋಕ್ಕಾಗಲ್ಲ, ಬಿಸಿಲಲ್ಲಿ ಬರಬೇಕು. ಅದಕ್ಕೆ ಪ್ರಕೃತಿ ನಮಗೇನು ಕೊಡುತ್ತೋ ನಾವೇನು ಕೊಡ್ತೀವಿ, ನಾವೇನು ಕೊಡಲ್ಲ. ಪ್ರಕೃತಿಗೆ ನಾಶನೇ ಮಾಡೋದು ಬಿಟ್ಟರೆ ಮನೆ ಕಟ್ಟಬೇಕಂದ್ರೂ ಜಾಗ ಖಾಲಿ ಜಾಗ ಮಾಡೋದಕ್ಕೆ ಮರಗಳು ಕಡಿತೀವಿ. ಇಂಥ ಪ್ಲೇಸ್ಗಳಲ್ಲಾದರೂ ಮರಗಳು ನಮ್ಗೆ ಯಾರಿಗೂ ತೊಂದರೆ ಮಾಡ್ದಂಗಿದ್ದಾವೆ. ಅದಕ್ಕೆ ನೀಟಾಗಿ ಬಂದು ನೀಟಾಗಿ ಹೋಗೋದು ಒಳ್ಳೆಯದು, ನನಗೂ ಒಳ್ಳೆಯದು ನಿಮಗೂ ಒಳ್ಳೆಯದು. ರಿಯಲ್ ಟ್ರಕ್ಕಿಂಗ್ ಎಕ್ಸ್ಪೀರಿಯೆನ್ಸು ಇಲ್ಲಿ ಮಾತ್ರ. ನೋಡಿ ಈ ಬೆಟ್ಟಗಳು ಇದನ್ನೆಲ್ಲ ಹತ್ಕೊಂಡು ಹೋಗ್ತೀವಲ್ಲ, ಸ್ವಲ್ಪ ನೀವೇನೋ ದಪ್ಪ ಇದ್ದೀವಿ ಅಂತಂದರೆ ಒಂದೆರಡು ಸತಿ ಈ ಬೆಟ್ಟನ ಹತ್ತಿಳಿದ್ರೆ ನಿಮ್ಮ ಬೊಜ್ಜು ಎಲ್ಲ ಕರಗಿ ಸ್ಲಿಮ್ ಆಗ್ಬಿಡ್ತೀರ ನಂತರ. ಹಳೆ ವಿಡಿಯೋದಲ್ಲೆಲ್ಲ ಹೇಳ್ದಂಗೆ ಈ ಬೆಟ್ಟ ಹತ್ತಿರೆ ನವರಂಧ್ರಗಳಲ್ಲೂ ನೀರು ಬರೋದಂತ ಗ್ಯಾರಂಟಿ. ಇವಾಗಲೇ ಸುಸ್ತಾಗಿ ಹೋಗಿದೆ. ಹಾಂ ಕೇಳಿ, ನಮ್ಮ ಶಬೀರ್ ಬಾಯಿ ಹೇಳಿದ್ದು ನರ ನಾಡಿಗಳಲ್ಲೆಲ್ಲ ದೇವ್ರು ಕಿತ್ಕೊಳತ್ತಂತೆ. ಆದರೆ ಇಲ್ಲೆಲ್ಲ ಯಾರು ಬಂದು ಬೆಂಕಿ ಹಾಕ್ದಂಗೆ ಕಾಣಿಸುತ್ತಲ್ಲ, ಪರಿಷ್ಟ ದಾರಿ ಕ್ಲೀನ್ ಮಾಡೋದಕ್ಕೆ. ಹಾಂ 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 ಅದಕ್ಕೆ ಸಣ್ಣ ಸಣ್ಣ ಇದ್ದಲ್ಲೆಲ್ಲ ಬೆಂಕಿ ಹಾಕಿ ತೆಗೆದು ಬಿಡ್ತಾರೆ. ಹಾಂ ಹಾಂ ಗುರು, ಇದಂತೂ ಸೈಕಾಗಿದೆ. ಬೆಟ್ಟ ಅಲ್ಲೇ ಕಾಣಿಸುತ್ತೆ, ಆದರೆ ಇದ್ರ ದಾರಿ ಇದೆಯಲ್ಲ, ಸುತ್ತಾಕೊಂಡು ಸುತ್ತಾಕೊಂಡು ಬರಬೇಕು. ಇದೊಂದು ಒಳ್ಳೆ ಚಾಲೆಂಜಿಂಗ್ ಅಂತಲೇ ಹೇಳ್ಬೋದು. ನೀವು ಯಾರಾದರೂ ಈ ವಿಡಿಯೋ ನೋಡಿಕೊಂಡು ಈ ಬೆಟ್ಟಕ್ಕೆ ಬರ್ತಿದ್ದೀನಿ ಅನ್ನಂಗಿದ್ರೆ ಹಾಗೆ ಈ ವಿಡಿಯೋದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ತಪ್ಪದೆ ಈ ವಿಡಿಯೋದ ಕೆಳಗಡೆ ತಪ್ಪದೆ ಕಮೆಂಟ್ ಮಾಡಿ. ನಾನು ಆಲ್ರೆಡಿ ಈ ಒಂದು ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಲಿಂಕು, ನೀವು ಇಲ್ಲಿಗೆ ಬರ್ಬೋದು. ದುರಾದೃಷ್ಟವಶಾತ್ ನಮ್ಮ ಶಬೀರ್ ಬಾಯಿ ಹತ್ರ ಫೋನ್ ಇಲ್ಲ, ಏನಾದರೆ ಫೋನ್ ಇದ್ದರೆ ಫೋನ್ ನಂಬರ್ನ ಹಾಕ್ತಿದ್ದೆ, ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ಬರ್ಬೋದಿತ್ತು. ದಾರಿ ತೋರಿಸ್ತಾರೆ ನಿಮಗೆ, ಕ್ಲೀನಾಗಿ ಎಲ್ಲ ಪ್ಲೇಸ್ಗಳನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಒಂದು 3-4 ಕಿಲೋಮೀಟ್ರ್ ಇದೆಯಾ ಇಲ್ಲಿಂದ ಮೇಲ್ಗಡೆ ಹತ್ತಕ್ಕೆ? ಕೆಳಗಡೆಯಿಂದ 6 ಕಿಲೋಮೀಟ್ರು. ಸೊ ಕೆಳಗಡೆಯಿಂದ ಇಲ್ಲಿ ಮೇಲ್ಗಡೆ ತನಕ ಹತ್ತೋದಕ್ಕೆ 6 ಕಿಲೋಮೀಟ್ರ್ ಇದೆಯಂತ ಗುರು. ನಾವೀಗೇನೊಂದು 3 ಕಿಲೋಮೀಟ್ರ್ ಬಂದಿರ್ಬೋದೇನೋ ಇವಾಗಲೇ. ನರ ನಾಡಿಗಳು 4 ಕಿಲೋಮೀಟ್ರ್ ಬಂದ್ವಾ, ಇನ್ನು 2 ಕಿಲೋಮೀಟ್ರಾ? ಇವಾಗ 4 ಕಿಲೋಮೀಟ್ರ್ ಬಂದಿದ್ದೀವಂತೆ, ಇನ್ನೂ 2 ಕಿಲೋಮೀಟ್ರ್ ಹತ್ತಬೇಕು. ಬನ್ನಿ ಹತ್ತೋಣ, ನಾನೊಬ್ಬನೇ ಅಂತೂ ಹೋಗ್ತಾ ಇಲ್ಲ, ನನ್ನ ಜೊತೆಗೆ ನಿಮ್ಮನ್ನೆಲ್ಲರನ್ನು ಕರ್ಕೊಂಡು ಹೋಗ್ತಿದ್ದೀನಿ ಗುರು. ಅದಕ್ಕೆ ತಪ್ಪದೆ ಹೊಸದಾಗಿ ಈ ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ರೋ, ಎಲ್ಲ ವಿಡಿಯೋದಲ್ಲಿ ಹೇಳಿ ಹೇಳಿ ಸಾಕಾಗೋಯ್ತು ನಿಮಗೆ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಏನಾದರೂ ಲೈಕ್ ಮಾಡಿ, ನೀವು ಕಮೆಂಟ್ ಮಾಡಿದ್ರಿ ಅಂದರೆ ನನಗೂ ಇನ್ನೊಂದು ಇದೇ ಥರ ಇಂಟ್ರೆಸ್ಟಿಂಗ್ ವಿಷಯಗಳು ನಿಮಗೆ ಗೊತ್ತೇ ಇಲ್ದಿರೋ ಪ್ಲೇಸ್ಗಳನ್ನ ತೋರಿಸೋಣ ಅಂತ ನನಗೂ ಖುಷಿಯಾಗುತ್ತೆ. ನೋಡಿ ಎಲ್ಲ ಕಡೆನೂ ಮಾರ್ಕಿಂಗ್ ಮಾಡಿದ್ದಾರೆ. ಓಹೋಹೋಹೋಹೋ ನೋಡ್ಕೊಳ್ರಪ್ಪ, ಫಸ್ಟ್ ವ್ಯೂ ಪಾಯಿಂಟು. ನಮ್ಮ ಶಬೀರ್ ಬಾಯಿ ಅವರು ಹೇಳ್ತಿದ್ದಾರೆ ಇದನ್ನು ಟ್ರೈಲರು ಅಭಿ ಪಿಕ್ಚರ್ ಬಾಕಿ ಹೇ ಊಪರ್ ಅಂತ ಹೇಳ್ತಾರೆ. ಮೇಲ್ಗಡೆ ಇನ್ನೂ ಇದೆ, ಬನ್ನಿ ಹೋಗೋಣ.
ಈ ವಿಡಿಯೋ ಎಷ್ಟು ಪಾರ್ಟ್ ಆಗಿಬಿಡ್ತೀನೋ ನನಗೆ ಗೊತ್ತಿಲ್ಲ. ತುಂಬ ವಿಡಿಯೋ ಮಾಡಿದ್ದೀನಿ. ವಿಡಿಯೋ ಆಫ್ ಮಾಡೋಣ ಅಂದ್ಕೊಂಡಲ್ಲೆಲ್ಲ ಏನೋ ಒಂದು ಸಮಥಿಂಗ್ ಮಿಸ್ ಆಗುತ್ತೆ ಅನಿಸುತ್ತೆ. ಅದಕ್ಕೆ ಪ್ರತಿಯೊಂದು ಏನು ವಿಡಿಯೋ ಮಾಡಿದ್ದೀನೋ ಅದನ್ನೆಲ್ಲ ಸ್ಮಾಲ್ ಸ್ಮಾಲ್ ಕರೆಕ್ಷನ್ನ ಮಾಡಿ ವಿಡಿಯೋ ಹಾಕಿರ್ತೀನಿ. ತಪ್ಪದೇ ಲೈಕ್ ಮಾಡಿ. ಈ ವಿಡಿಯೋದಲ್ಲಿ ನಿಮಗೇನೋ ಇಷ್ಟ ಆಗಿಲ್ಲ ಅಂತಂದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಅದನ್ನು ಇನ್ನೂ ಚೆನ್ನಾಗಿ ಮಾಡ್ಕೊತೀನಿ. ಏನಿದ ತಿಂತಾರ ಇದನ್ನ? ಹುಳಿ ಇರುತ್ತಾ? ಕಾಡು ಸೀಮೆ ಮುಳ್ಳಂತೆ ತಿಂದೆ. ಇದೇನು ಇರ್ತಿದ ಕರಡಿದ ಸಗಣಿ ಹಾಕಿದೆ. ಸಗಣಿ ಹಾಕಿದಲ್ದೆ ಇಲ್ಲಿ ದಾರಿ ಬೇರೆ ಇದೆ. ಇವ್ರು ಹೇಳ್ತಿರೋ ಪ್ರಕಾರ ಇದು ಕರಡಿ ಅಂತ. ಗುರು ನಮ್ಮನ್ನೆಲ್ಲ ಕರಡಿ ಗಿರಡಿ ಹಿಡ್ಕೊಂಡು ಹೋಗುತ್ತಾ ಏನು ಕತೆ? ಇಲ್ಲೇ ಇದೇ ನಮ್ಮ ಲಾಸ್ಟ್ ವಿಡಿಯೋ ಆಗುತ್ತಾ? ಅಲ್ಲೇನ ನಡ್ಕೊಂಡು ಹೋದಂಗೆ ಅನಿಸ್ತುಂಟು. ಅಕ್ಕಿಗಳ ಹಾಂ ಸೌಂಡ್ ಆಗ್ತಾ ಇದೆ. ಕರಡಿ ಕರಡಿ ಇರ್ಬೇಕೇನೋ. ಈಗೇನಾದರೂ ಸೀನ್ ಕ್ರಿಯೇಟ್ ಮಾಡೋಣ ಅಂದರೆ ನಮ್ಮ ಶಬೀರ್ ಭಾಯ್ ಎಲ್ಲ ಹಾಳೆ ಮಾಡ್ತಾವೆ. ಅಡ್ವೆಂಚರು. ನೀವೇನಾದರೂ ಬರ್ತೀನಿ ಅನ್ನಂಗಿದ್ರೆ ನಿಮ್ಮ ಗುಂಡಿಗೆ ನನ್ನ ಗುಂಡಿಗೆ ಥರ ಗಟ್ಟಿ ಇರಬೇಕು. ನನ್ನ ಗುಂಡಿಗೆ ಥರ ನಿಮ್ಮ ಗುಂಡಿಗೆ ಕಟ್ಟಿ ಇದ್ರೆ ಈ ಪ್ಲೇಸಿಗೆ ನೀವು ಆರಾಮಲ್ಲಿ ಬರ್ತೀರಾ. ಗುರು ಆಲ್ಮೋಸ್ಟು ಮುಕ್ಕಾಲು ಭಾಗ ಬಂದಿದ್ದೀವಿ. ಇನ್ನೊಂದು ಸ್ವಲ್ಪ ಭಾಗ ಹತ್ತಕ್ಕಿದೆ. ಎನರ್ಜಿ ಲೆವೆಲ್ಲು ಒಂದು ಸ್ವಲ್ಪ ಕಮ್ಮಿ ಆಗಿರ್ಬೋದು. ಅಷ್ಟುಬಿಟ್ರೆ ಈ ಪ್ಲೇಸಿಗೆಲ್ಲ ಬರ್ತೀವಲ್ಲ, ಆ ಪ್ಲೇಸ್ನ ಡೆಸ್ಟಿನೇಷನ್ ತಲುಪೋ ತನಕ ಏನೋ ಒಂಥರ ಕ್ಯೂರಿಯಾಸಿಟಿ ಇರುತ್ತಲ್ಲ, ಆ ಕ್ಯೂರಿಯಾಸಿಟಿ ನಿಮ್ಗೆ ಎಷ್ಟೇ ಸುಸ್ತಾಗಿದ್ರು ಅದನ್ನು ಹೋಗಿಸುತ್ತೆ. ಇಲ್ಲೆಲ್ಲ ತುಂಬ ಜನಗಳು ಓಡಾಡಲ್ಲ. ಇವ್ರ ಪ್ರಕಾರ ವೀಕೆಂಡಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಜನ ಬರ್ತಾರೆ, ಅದು ಬಿಟ್ಟರೆ ವೀಕ್ ಡೇಸಲ್ಲೆಲ್ಲ ಯಾರೂ ಬರಲ್ಲ. ಈ ಪ್ಲೇಸ್ನ ನಿಮಗೆಲ್ಲ ಪರಿಚಯ ಮಾಡಿಕೊಟ್ಟಿದ್ದೀನಿ. ನೀವು ಯಾವಾಗಲಾದರೂ ಫ್ರೀ ಆದಾಗ ಈ ಪ್ಲೇಸ್ಗೆ ಬರ್ಬೋದು. ಕಾಡ್ಕೊಳ್ಳಿ ಕಾಡ್ಕೊಳ್ಳಿ ಹೋಗ್ತಾ ಇದೆ. ಮೇಲ್ಗಡೆ ಬಂದು ಕೋಟೆ ಕಟ್ಟಿದ್ದಾರೆ ನೋಡಿ. ಇದೇನಾ ಕೋಟೆ ನೋಡಿ, ಕೋಟೆಯ ಗೋಡೆಗಳು ಹೆಂಗೆ ಕಾಣಿಸ್ತಾ ಇದೆ. ಸೈಕ್ಕಾಬಿಟ್ಟಿದ್ದೀನಿ ಗುರು, ಇಲ್ಲಂತೂ ಸುಸ್ತು ಹೊಡಿತಿದೆ. ಬಟ್ ಇಲ್ಲಿನ ಈ ಒಂದು ಪ್ಲೇಸ್ನ ಎಲ್ಲ ಹೊಸ ಹೊಸ ವಿಷಯಗಳು ಕ್ಯೂರಿಯಾಸಿಟಿನ ಹೆಚ್ಚಿಸ್ತಾ ಇದೆ. ಇದಕ್ಕಾಗಿ ಆಗಿರೋ ಸುಸ್ತು ಹೊರಟು ಹೋಗ್ತಾ ಉಂಟು. ಅವಾಗೆಲ್ಲ ಇಂಥ ಪ್ಲೇಸ್ಗಳನ್ನೇ ಆರಿಸ್ಕೊತಿದ್ದಿದ್ದು ಕೋಟೆಗಳನ್ನ ಕಟ್ಟೋಕ್ಕೆ. ಯಾಕಂದರೆ ಕೋಟೆಯಿಂದಾಗಲೇ ಎತ್ತರ ಪ್ರದೇಶ, ಈ ಒಂದು ರಾಜ್ಯಕ್ಕೆ ಯಾರಾದರೂ ಶತ್ರುಗಳು ಬರ್ತಾರೆ ಅಂದರೆ ಎತ್ತರ ಸ್ಥಾನದಲ್ಲಿದ್ದರೆ ಯಾವುದೇ ಜಾಗದಲ್ಲಿ ಬಂದರೂ ಕಾಣಿಸುತ್ತೆ. ನೀವು ಹಾಗಾಗಿ ನೋಡ್ಬೋದು ಚಿತ್ರದುರ್ಗ ಆಗಿರ್ಬೋದು, ಹಾಗೆ ಬೇರೆ ಬೇರೆ ಕಡೆ ಕೋಟೆಗಳಿರ್ಬೋದು. ಎಲ್ಲ ಕೋಟೆಗಳು ಆಲ್ಮೋಸ್ಟು ಬೆಟ್ಟದ ತುದಿಲೇ ಇರುತ್ತೆ. ಏನಕ್ಕಂದರೆ ಸುತ್ತದಿಂದ ಯಾರೇ ಬಂದರೂ ಆ ಜಾಗ ಕಾಣಬೇಕು ಅನ್ನೋ ಕಾರಣಕ್ಕಾಗಿ. ನೋಡಿ ಆ ಬೆಟ್ಟದ ಕೆಳಗಡೆ ಗುಹೆ ಥರ ಇದೆ. ಮುದ್ದಿನ ಮನೆ ಮುದ್ದಿನ ಮನೆ ಮುದ್ದಿನ ಮನೆ ಅಂತೆ. ಅದರೊಳಗಡೆ ಏನಿದೆ? ಸುಮ್ಮನೆ ರೂಮ್ ಥರ. ಹಾಂ ನೋಡಿ, ಅಲ್ಲಿಂದ ಮೇಲುಗಡೆ ಬಂದರೆ ಇಲ್ಲಂತ ಕೆರೆ ಇದೆ ಗುರು.